ಆರೋಗ್ಯ ಸಚಿವರ ತವರು ಜಿಲ್ಲೆಯ ಆಸ್ಪತ್ರೆಯ ಸಿಬ್ಬಂದಿ ಸರ್ಕಾರದ ಹಣ ಲಪಟಾಯಿಸಿದ್ದಾನೆ. ವೈದ್ಯಾಧಿಕಾರಿಗಳು ಆತನ ಅವ್ಯವಹಾರವನ್ನ ಬಯಲಿಗೆಳೆದಿದ್ದಾರೆ. ಇನ್ನು ಮಾಜಿ ಶಾಸಕರ ಸಂಬಂಧಿ ಆದ್ದರಿಂದ ಕ್ರಮ ಕೈಗೊಳ್ಳಲು ಆಡಳಿತ ವರ್ಗ ಹಿಂದೇಟು ಹಾಕ್ತಾ ಇದೆ. ಆರೋಗ್ಯ ಇಲಾಖೆಯ ಸಿಬ್ಬಂದಿಯಿಂದ ಅವ್ಯವಹಾರ. ಚಿಟ್ಲಗತ್ತ ತಾಲೂಕು ಆಸ್ಪತ್ರೆಯ 10 ಲಕ್ಷ ಹಣ ಗುಳು. ಕ್ರಮ ಕೈಗೊಳ್ಳದ ಆರೋಗ್ಯ ಇಲಾಖೆ ಅಧಿಕಾರಿಗಳು. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತವರು ಜಿಲ್ಲೆ ಚಿಕ್ಕಬಳ್ಳಾಪುರದ ಆಸ್ಪತ್ರೆಯಲ್ಲಿ ಅವ್ಯವಹಾರ ನಡೆದಿದೆ. ಶಿಡ್ಲಘಟ್ಟ ತಾಲೂಕು ಆಸ್ಪತ್ರೆಯ ದ್ವಿತೀಯ ದರ್ಜೆ ಸಹಾಯಕ ಶಶಿಕುಮಾರ್ ಎಂಬಾತ ಎಆರ್ಎಸ್ ಖಾತೆಯ ಹಣ ಗುಳುಂ ಮಾಡಿದ್ದಾನೆ. ಸರ್ಕಾರದ ಸುಮಾರು 10 ಲಕ್ಷ ರೂಪಾಯಿ ಹಣವನ್ನ ಸ್ವಂತ ಖರ್ಚಿಗೆ ಬಳಸಿಕೊಂಡಿದ್ದಾನೆ. ಶಶಿಕುಮಾರ್ ಅಕ್ರಮವನ್ನು ಸ್ವತಃ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಾಣಿಯವರು ಪತ್ತೆ ಹಚ್ಚಿ ಹಿರಿಯ ಅಧಿಕಾರಿಗಳಿಗೆ ವರದಿ ನೀಡಿದ್ದಾರೆ. ಒಬ್ಬ ಇವರು ಯಾರೇ ನೌಕರ ಮೇಲೂ ನಾನು ಯಾವುದೇ ರೀತಿಯಂತ ಕ್ರಮ ಕೈಗೊಳ್ಳಕ್ಕಾಗೋದಿಲ್ಲ. ಸೊ ನಾನು ನೆಕ್ಸ್ಟ್ ಇಮಿಡಿಯೇಟ್ ಹೈಯರ್ ಅಥಾರಿಟೀಸ್ ಯಾರಿದ್ದಾರೆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅವರಿಗೆ ಕಂಪ್ಲೇಂಟ್ ಮಾಡಿ ಇಷ್ಟಾಗಿದೆ ಅಂತ ಹೇಳಿ 39ರಲ್ಲೇನೋ ಕಂಪ್ಲೇಂಟ್ ಮಾಡಿದ್ದೆ ನಾನು. ಸೊ ಅವಾಗಿಂದ ಇದು ಈಗೇನಿದೆ ಇದು ತನಿಖಾ ಹಂತದಲ್ಲಿದೆ. ಸೊ ಇದರಿಂದ ಆಯುಕ್ತರ ಕಡೆಯಿಂದನೂ ನಮಗೆ ತನಿಖಾ ಹಂತದ ಬಂದಿದೆ. ಅಲ್ಲಿಂದ ಇನ್ನು ನಮಗೆ ನೆಕ್ಸ್ಟ್ ಏನಿದೆ ಟೀಮ್ ಫಾರ್ಮೇಷನ್ ಆಗಿ ಅವರು ತನಿಖೆ ಮಾಡಬೇಕಷ್ಟೇ ಇದನ್ನ. ಶಿಡ್ಲಘಟ್ಟ ತಾಲೂಕು ಆಸ್ಪತ್ರೆಯಲ್ಲಿ ಹಣ ದುರುಪಯೋಗ ಪ್ರಕರಣ ಬಯಲಾಗುತ್ತಿದ್ದಂತೆ ಶಶಿಕುಮಾರ್ನನ್ನ ಬೇರೆಡೆಗೆ ವರ್ಗಾವಣೆ ಮಾಡಲಾಗಿದೆ. ಹಣ ದುರುಪಯೋಗ ಪಡಿಸಿಕೊಂಡು ಶಶಿಕುಮಾರ್ ಕೇವಲ 3 ಲಕ್ಷ ರೂಪಾಯಿಯನ್ನ ಮಾತ್ರ ಸರ್ಕಾರಕ್ಕೆ ವಾಪಸ್ ಜಮೆ ಮಾಡಿದ್ದಾನೆ. ಉಳಿದ ಹಣವನ್ನು ಜಮೆ ಮಾಡದೆ ಸರ್ಕಾರಕ್ಕೆ ಶೆಡ್ಡು ಹೊಡೆದಿದ್ದಾನೆ. ಶಶಿಕುಮಾರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರುದಾರ ಪ್ರವೀಣ್ ಆಗ್ರಹಿಸಿದ್ದಾರೆ. ಸುಮಾರು 11 ಲಕ್ಷದವರೆಗೂ ದುರುಪಯೋಗ ಆಗಿದ್ರು, ಇದುವರೆಗೂ ಯಾವುದೇ ಒಂದು ಕಾನೂನು ಕ್ರಮ ಕೈಗೊಂಡಿಲ್ಲ. ಮತ್ತೆ ಅನಧಿಕೃತ ಬಿಲ್ಲುಗಳು ಬೇಜಾನು ಮಾಡಿದ್ರು, ಇದುವರೆಗೂ ಅದಕ್ಕೆ ಬಗ್ಗೆ ತನಿಖೆ ಇಲ್ಲ. ಲಕ್ಷಾಂತರ ರೂಪಾಯಿ ಅನಧಿಕೃತ ಬಿಲ್ಲುಗಳಾಗಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಸತ್ಯದೇವ ಇಂಜಿನಿಯರಿಂಗ್ ವರ್ಕ್ಸ್ ಅನ್ನೋ ಇದರಲ್ಲಿ 2,50,000 ಚಿಲ್ಲರೆ ದುರುಪಯೋಗ ಮಾಡಿದ್ದಾರೆ. ಆದರೂ ಇದುವರೆಗೂ ಅದರ ಬಗ್ಗೆ ತನಿಖೆ ಆಗಲಿ ಯಾವುದೇ ಒಂದು ಕ್ರಮ ಆಗಲಿ ಕೈಗೊಂಡಿಲ್ಲ. ಒಟ್ಟಾರೆ ಶಶಿಕುಮಾರ್ ಅವ್ಯವಹಾರ ಎಸಗಿ ಸರ್ಕಾರಿ ಹಣವನ್ನೇ ಲಪಟಾಯಿಸಿದ್ದಾನೆ. ಆಡಳಿತ ವೈದ್ಯಾಧಿಕಾರಿ ಪ್ರಕರಣವನ್ನ ಬಯಲಿಗೆಳೆದಿದ್ದಾರೆ. ಮಾಜಿ ಶಾಸಕರೊಬ್ಬರ ಸಂಬಂಧಿ ಅನ್ನೋ ಕಾರಣಕ್ಕೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಅಧಿಕಾರಿಗಳು ಹಿಂದೇಟು ಹಾಕಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬಂದಿದೆ. ಕೂಡಲೇ ಆರೋಗ್ಯ ಸಚಿವರು ಕ್ರಮ ಕೈಗೊಳ್ಳಬೇಕಾಗಿದೆ. ಸುರೇಶ್ ಗುಡಿಬಂಡೆ, ಪ್ರಜಾ ಟಿವಿ, ಚಿಕ್ಕಬಳ್ಳಾಪುರ.